ಸೊ ದಿಸ್ ವಾಸ್ ದ ಕಂಡೀಷನ್ ಆಫ್ ಮೈ ಆಯಿಲ್ ಸೀಲ್. ನೋಡ್ತಾ ಇರ್ಬೋದು ಎರಡು ಫೋರ್ಕ್ ಲೀಕ್ ಆಗ್ತಾ ಇದೆ. ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮತ್ತೊಂದು ದಿನ ಮತ್ತೊಂದು ವಾರ ಮತ್ತೊಂದು ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಎಲ್ಲಿದ್ದೀನಿ? ಎಸ್, ಕೆ ಟಿ ಎಮ್ ಸರ್ವಿಸಲ್ಲಿ ಇದ್ದೀನಿ, ಇನ್ಲೈನ್ ಫೋರ್ ಲದ್ದಾಖ್. ಏನು ಮಾಡ್ತಾ ಇದ್ದೀನಿ, ನಾನು ಪ್ರಿವಿಯಸ್ ವ್ಲಾಗ್ಸಲ್ಲಿ ಹೇಳ್ದಂಗೆ ನನ್ನ ಗಾಡಿದು ಫೋರ್ಕ್ ಆಯಿಲ್ ಸೀಲ್ ಮುರಿದೋಗಿತ್ತು, ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಅಂತ ಈ ಒಂದು ಇನ್ಲೈನ್ ಫೋರ್ ಗ್ಯಾರಾಜ್, ನಮ್ಮದೇ ಗ್ಯಾರಾಜ್. ಸೊ ಅಲ್ಲಿ ಗಾಡಿನ ನಿಲ್ಲಿಸಿದ್ದೆ, ಇವತ್ತು ಅದರ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಎಸ್ ಬಂದಿದ್ದೀನಿ. ಸೊ ಏನೇನು ಕೆಲಸ ಮಾಡ್ತಿದ್ದೀವಿ, ಹೆಂಗೆ ಮಾಡ್ತಿದ್ದೀವಿ ಆ್ಯಂಡ್ ಸಮ್ ಟೆಕ್ನಿಕಾಲಿಟೀಸ್. ಸೊ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಎಷ್ಟು ಹೇಳಬೇಕಷ್ಟೇ ಟೆಕ್ನಿಕಾಲಿಟೀಸ್ನ ನಾನು ನಿಮಗೆ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವೀಡಿಯೋನ ಇಲ್ಲಿ ಶುರು ಮಾಡೋಣ. ದಿಸ್ ವಾಸ್ ದ ಕಂಡೀಷನ್ ಆಫ್ ಮೈ ಆಯಿಲ್ ಸೀಲ್. ನೋಡ್ತಾ ಇರ್ಬೋದು ಎರಡು ಫೋರ್ಕ್ ಲೀಕ್ ಆಗ್ತಾ ಇದೆ. ಆಲ್ರೆಡಿ ಫ್ರಂಟ್ ವೀಲ್ ಬಿಚ್ ಆಗೋಗಿದೆ ಆ್ಯಂಡ್ ಇದನ್ನ ಡಿಗ್ರೀಸರ್ ಎಲ್ಲ ಹಾಕಿ ಕ್ಲೀನ್ ಮಾಡಾಗಿದೆ. ಸೊ ಇನ್ನೇನಿದ್ರು ಫೋರ್ಕ್ಸ್ನ ತೆಗೆದು ಆಯಿಲ್ ಸೀಲ್ನ ತೆಗೆದು ಹೊಸ ಆಯಿಲ್ನ ಹಾಕಿ ಹೊಸ ಆಯಿಲ್ ತರಿಸ್ಕೊಂಡಿದ್ದೀನಿ ಇಲ್ಲೇಗೆ. ಸೊ ದಿಸ್ ಇಸ್ ದ ಆಯಿಲ್ ಐ ಆಮ್ ಯೂಸಿಂಗ್. ಮ್ಯಾಕ್ಸಿಮ ವೀಲ್ ಇಲ್ಲಿದೆ, ನೋಡ್ತಾ ಇರ್ಬೋದು ವೀಲಲ್ಲೆಲ್ಲ ಪೂರ ಆಯಿಲ್ ಡ್ರಿಪ್ ಆಗೋಗಿದೆ ಬಿಕಾಸ್ ಆಫ್ ದಟ್ ಆಯಿಲ್ ಸೀಲ್. ಸೊ ನೆಕ್ಸ್ಟು ಏನಿದ್ರು ಫೋರ್ಕ್ಸ್ನ ರಿಮೂವ್ ಮಾಡಿ ಹೆಂಗೆ ಸರ್ವಿಸ್ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಇದು ಬಿಚ್ಚಬೇಕು, ಇದು ಬಿಚ್ಚಬೇಕು, ಇಲ್ಲಿ ಮೈನ್ ನಟ್ಸ್ ಬಿಚ್ಚಬೇಕು, ತುಂಬ ಕೆಲಸ ಇದೆ ಅಡ್ಜಸ್ಟಬಲ್ ಫೋರ್ಕ್ದು. ನಾನು ಮೋಸ್ಟ್ಲಿ ವೀಡಿಯೋ ಮೋಸ್ಟ್ಲಿ ಲೆಂತಿ ವೀಡಿಯೋ ಆಗ್ಬೋದು, ನಾನು ನಿಮಗೆ ಎಷ್ಟಾಗುತ್ತಷ್ಟು ಕ್ರಿಸ್ಪಾಗಿ ಟೆಕ್ನಿಕಾಲಿಟೀಸ್ನ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ರೆಡಿ ಒಂದು ಫೋರ್ಕ್ ರಿಮೂವ್ ಮಾಡಾಗಿದೆ, ನೋಡ್ತಾ ಇರ್ಬೋದು ರೈಟ್ ಫೋರ್ಕ್ ವಾಟ್ ಇಸ್ ರಿಬೌಂಡ್ ಫೋರ್ಕ್ ರಿಮೂವ್ ಮಾಡಿದ್ದೀವಿ. ಸೊ ಒಂದು ಸೆಕೆಂಡ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಯಾಕೆಂದ್ರೆ ನಮ್ಮ ಡ್ಯಾಂಪನಿಂಗ್ ರಾಡ್ ಎಷ್ಟು ಟರ್ನ್ಸ್ ಟೈಟ್ ಆಗಿರುತ್ತೆ ಸ್ಟಾಕ್ ಶೋರೂಮ್ ಇಂದ, ನಾವು ಅಷ್ಟೇ ಟರ್ನ್ಸ್ ವಾಪಸ್ ಹಾಕ್ಬೇಕಾದ್ರೆ ಮಾಡ್ಬೇಕಾಗತ್ತೆ. ಹಾಗಾಗಿ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಆಮೇಲೆ ನಮ್ಮ ಡ್ಯಾಂಪನಿಂಗ್ ರಾಡ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಅದು ರಿಮೂವ್ ಮಾಡಿದ್ಮೇಲೆ ನಮಗೆ ಸಿಕ್ಕಿರೋ ನೀಡಲ್ಲು, ಸೊ ದಿಸ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್, ಬೆಂಡ್ ಆಗದೆ ಇರೋ ಹಂಗೆ ನೀಟಾಗಿ ನೋಡ್ಕೋಬೇಕು ವಾಪಸ್ ರೀಇನ್ಸ್ಟಾಲ್ ಮಾಡೋ ಟೈಮಲ್ಲಿ. ಆ್ಯಂಡ್ ವಿಲ್ ಕ್ಲೀನ್ ಇಟ್. ಸೊ ಇಲ್ಲಿ ಫೋರ್ಕ್ನ ಹಳೆ ಆಯಿಲ್ ಕಂಪ್ಲೀಟ್ಲಿ ಡ್ರೈನ್ ಔಟ್ ಆಗೋಕ್ಕೆ ಬಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಫೋರ್ಕ್ ಸ್ಪ್ರಿಂಗ್ಸ್ ಕ್ಲೀನಿಂಗ್ ನಡೀತಾ ಇದೆ. ಸೊ ಇಲ್ಲಿ ಏನು ಜಾಸ್ತಿ ಕಾಯಿಲ್ ನೋಡ್ತಿದ್ದೀರಲ್ಲ, ದಿಸ್ ಇದು ಬಾಟಮ್ ಪಾರ್ಟ್ ಆಗಿರುತ್ತೆ ಆ್ಯಂಡ್ ದಿಸ್ ವಿಲ್ ಬಿ ದ ಟಾಪ್ ಪಾರ್ಟ್. ಸೊ ನಾವು ವಾಪಸ್ ಇನ್ಸ್ಟಾಲ್ ಮಾಡಬೇಕಾದ್ರೂ ಇದೇ ರೀತಿಯಲ್ಲಿ ವಾಪಸ್ ಇನ್ಸ್ಟಾಲ್ ಮಾಡ್ತೀವಿ. ಆ್ಯಂಡ್ ದಿಸ್ ವಾಸ್ ದ ನೀಡಲ್ ಐ ವಾಸ್ ಟಾಕಿಂಗ್ ಅಬೌಟ್. ಸೊ ಯು ಹ್ಯಾವ್ ಟು ಕೀಪ್ ಇಟ್ ರಿಯಲಿ ಕೇರ್ಫುಲ್. ಇದೇನಾದರೂ ಬೆಂಡ್ ಆಯಿತು ಅಂದರೆ ಡ್ಯಾಂಪ್ನಿಂಗ್ ಕೆಲಸ ಪ್ರಿಲೋಡ್ ಕೆಲಸ ಮಾಡಲ್ಲ ಶಾಕ್ ಅಬ್ಸರ್ದು, ಶಾಕ್ ಅಬ್ಸರ್ ವಿಲ್ ಗೋ ಫಾರ್ ಟಾಸ್. ಆ್ಯಂಡ್ ಇದೂ ಸದ್ಯದಲ್ಲೇ ಕ್ಲೀನ್ ಆಗುತ್ತೆ ಇವಾಗ. ಸೊ ಯಾ, ಇದು ರೈಟ್ ಫೋರ್ಕ್ದು. ಸೊ ಕ್ಲೀನ್ ಆದಮೇಲೆ ನಾನು ನಿಮಗೆ ವಾಪಸ್ ತೋರಿಸ್ತೀನಿ ಆಯಿಲ್ ಸೀಲ್ನ ಹೆಂಗೆ ಫಿಕ್ಸ್ ಮಾಡಿದ್ವಿ ಅನ್ನೋದನ್ನು. ಟಿಲ್ ದೆನ್ ಸ್ಟೆಡ್ಯೂನ್ಡ್. ಸೊ ಸ್ನೇಹಿತರೆ ನೋಡ್ತಿರ್ಬೋದು, ವಿ ಹ್ಯಾವ್ ರಿಮೂವ್ಡ್ ದ ಅಪ್ಪರ್ ಬುಷಿಂಗ್ಸ್ ಆ್ಯಂಡ್ ಅವರ್ ಆಯಿಲ್ ಸೀಲ್. ಸೊ ಇದೇನೇ ಒಂದು ಸ್ಮಾಲ್ ಪಂಚರ್ ಆದ್ರೂ ಆಯಿಲ್ ಸೀಲಲ್ಲಿ. ಸೊ ಫ್ರಂಟ್ ಫೋರ್ಕ್ದು ಆಯಿಲ್ ಲೀಕ್ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ನನ್ನ ಆಯಿಲ್ ಸೀಲ್ ಏನಕ್ಕೆ ಲೀಕ್ ಆಗ್ತಿತ್ತು ಅಂದರೆ ಇಲ್ಲಿ ಲದಾಖಿಗೆ ಬಂದಾಗ ನಾನು ಅದಕ್ಕೆ ಡಸ್ಟ್ ಕವರ್ ಹಾಕೋದನ್ನ ಮರ್ತೋಗ್ಬಿಟ್ಟಿದ್ದೆ. ಸೊ ಬಿಕಾಸ್ ಆಫ್ ದ ಮೈನ್ಯೂಟ್ ಡಸ್ಟ್, ಏನು ಸಣ್ಣ ಸಣ್ಣ ಡಸ್ಟು ಫೋರ್ಕಿಗೆ ಸೇರಿಕೊಂಡು
ಸೊ ಆ ಒಂದು ಕಾರಣಕ್ಕೆ ಆ ಆಯಿಲ್ ಸೀಲಲ್ಲಿ ಏನಂತೀರ ಕ್ಯಾ ಬೋಲ್ತೀರಿ ಉಸ್ಕೋ ಡ್ಯಾಮೇಜ್, ಹಾಂ ಸೊ ಆಯಿಲ್ ಆ ಒಂದು ಆಯಿಲ್ ಸೀಲಲ್ಲಿ ಡ್ಯಾಮೇಜ್ ಆಗಿ ನನ್ನ ಫೋರ್ಕಿಂದ ಆಯಿಲು ಡ್ರಿಪ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಸೊ ಪ್ರಿಕಾಷನ್ಸ್ ನಾನು ತೊಗೊಂಡಿರಲಿಲ್ಲ ಅಷ್ಟೇ. ಸೊ ನನ್ನ ಮಿಸ್ಟೇಕ್, ಅದು ನನ್ನ ಫಾಲ್ಟು. ಸೊ ಇನ್ನು ಮುಂದೆ ಅದನ್ನು ಆಗೋಕ್ಕೆ ಬಿಡಲ್ಲ. ಸೊ ನೆಕ್ಸ್ಟು ಅದೇ ಇನ್ನೇನು ಕ್ಲೀನಿಂಗ್ ಆಗ್ತಾ ಇದೆ ಅಲ್ಲಿ. ಆ್ಯಂಡ್ ಇವನ ಹೆಸರು ಲಿಯೋ ಅಂತ ನೋಡಿ, ಹೆಂಗಿದ್ದಾನೆ ಹೆಸರಿಗೆ ತಕ್ಕಂಗೆ, ಸಿಂಹ ಥರನೇ ಇಲ್ವಾ ಲಿಯೋ? ಕ್ಯಾರೆ ಹೋದ್ರ ಮಜ್ಜಾವತು ಲಿಯೋ ಡಾ 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 ಲಿಯೋ ಲಿಯೋ ಲಿಯೋ. ಸೊ ಇಲ್ಲಿ ನಮ್ಮ ಯು ಎಸ್ ಡಿ ಫೋರ್ಕ್ ಕ್ಲೀನಿಂಗ್ ನಡೀತಾ ಇದೆ. ಹಾಂ ಶೇಸ್ದೂಪ್, ಹೌಸ್ ಇಟ್, ಹೌಸ್ ದ ವರ್ಕ್? ಹೀ ಈಸ್ ಬಿಝಿ, ನಿಂಜಾ ಮಾಡ್ತಿದ್ರು, ಇನ್ನೊಂದಷ್ಟು ಆಫ್ರಿಕಾ ಟ್ವಿನ್ ಬಂದಿತ್ತು, ಸುಮಾರು ಗಾಡಿಗಳು ಇಲ್ಲಿ ಬರ್ತಾ ಇದೆ. ಸೊ ನನಗೋಸ್ಕರ ಟೈಮ್ ಮಾಡಿಕೊಂಡು ಆನ್ ಪ್ರಿಯೋರಿಟಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಪಾಪ, ಥ್ಯಾಂಕ್ ಯು ಫಾರ್ ದಟ್. ಸೊ ಯಾ, ಇದ್ರದ್ದು ಕ್ಲೀನಿಂಗ್ ಮುಗ್ದಿದೆ. ಗೊತ್ತಿಲ್ಲ ನಿಮ್ದು, ಗೊತ್ತಿಲ್ಲ. ಹಾಂ ಇವನಿಗೆ ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ. ಒಂದೆರಡು ಮೂರು ನಾಲ್ಕು ಐದು ಆರು ಏಳು. ಸೊ ಹೀ ಕ್ಯಾನ್ ಸ್ಪೀಕ್ ಕನ್ನಡ ಆಸ್ ವೆಲ್ ಅ ಲಿಟಲ್ ಬಿಟ್. ಸೊ ನಾನು ನಿಮ್ಗೆ ಆವಾಗಲೇ ಲಿಯೋನ ತೋರಿಸ್ದೆ, ಇವಾಗ ಕಾರ್ಟೂನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಕಾರ್ಟೂನ್ ಇದೆ, ತೂ ಬಿ ಮೇರ ಬ್ಲಾಗ್ ಮೇ ಅರೆ. ಸೊ ಇವಳ ಹೆಸರು ಕಾರ್ಟೂನ್ ಅಂತ, ಇವಳು ಇಲ್ಲೇ ಇರ್ತಾಳೆ. ದಿಸ್ ಇಸ್ ಫನ್ ಲೈಫ್ ಅಷ್ಟೇ. ಸೊ ವೆನೆವರ್ ಯು ಆರ್ ಕ್ಲೀನಿಂಗ್ ದ ಫೋರ್ಕ್ಸ್, ಯೂಸ್ ಲಿಂಟ್ ಫ್ರೀ ಕ್ಲಾತ್ ಆರ್ ಟಿಶ್ಯೂ ಪೇಪರ್ಸ್, ಯಾಕಂದರೆ ಸ್ವಲ್ಪ ಏನಾದರೂ ಲಿಂಟ್ ಅಥವಾ ಏನೇ ಡೆಬ್ರಿ ಇದ್ರೂ ಮತ್ತೆ ಅಗೇನ್ ಆಯಿಲ್ ಸೀಲ್ ಮೇಲೆ ಹೊಡೆತ ಬೀಳುತ್ತೆ, ಮತ್ತೆ ಆಯಿಲ್ ಲೀಕ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಚಾನ್ಸಸ್ ಇರುತ್ತೆ ಪೂರ ಫೋರ್ಕೇನೆ ಸ್ಕ್ರ್ಯಾಚಸ್ ಬೀಳೋದು, ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕು ಫೋರ್ಕ್ ಕ್ಲೀನ್ ಮಾಡೋ ಟೈಮಲ್ಲಿ. ಸೊ ಯಾರಾನ ಸೆಲ್ಫ್ ಸರ್ವಿಸ್ ಮಾಡ್ತಿದ್ದೀರಾ ಅನ್ನೋರಿದ್ದರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ. ನೋಡಿ ಇಲ್ಲಿ ಮಾಡ್ತಾ ಇರೋ ಹಂಗೆ. ಸೊ ಟಿಶ್ಯೂ ಪೇಪರ್ ಯೂಸ್ ಮಾಡ್ತಾ ಇದ್ದೀವಿ, ಏನು ಡೆಬ್ರಿ ಬಿಡ್ದಂಗೆ ನೀಟಾಗಿ ಇನ್ಸೈಡ್ ಆ್ಯಂಡ್ ಔಟ್ ನೀಟಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಸೊ ಆವಾಗಲೇ ನಾನು ನಿಮಗೆ ನೀಡಲ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ಸೊ ಮೇಕ್ ಶೋರ್ ಈ ನೀಡಲಲ್ಲಿ ನಿಮಗೆ ಅಲ್ಲಿ ಹೋಲ್ಸ್ ಕಾಣಿಸ್ತಾ ಇರ್ಬೋದು. ಸೊ ಮೇಕ್ ಶೋರ್ ಟು ಕ್ಲೀನ್ ಇಟ್ ಇನ್ ಅ ರೈಟ್ ವೇ, ಬಿಕಾಸ್ ಆಯಿಲ್ ಸರ್ಕ್ಯುಲೇಷನ್ ಅದರೊಳಗೆ ಆಗ್ತಾ ಇರುತ್ತೆ, ಆ್ಯಂಡ್ ದಟ್ ವಿಲ್ ಹೆಲ್ಪ್ ಅಸ್ ಇನ್ ಅಡ್ಜಸ್ಟಿಂಗ್ ದ ಪ್ರೀಲೋಡ್ ಆಫ್ ದ ಸಸ್ಪೆನ್ಷನ್. ಸೊ ಬಿ ವೆರಿ ಕೇರ್ಫುಲ್ ವಿತ್ ದಿಸ್ ಆಸ್ ವೆಲ್. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಲ್ಲಿ ಟೇಪ್ ಹಾಕಿ ಕವರ್ ಮಾಡಿದ್ದೀವಿ, ಬಿಕಾಸ್ ಹೊಸ ಫೋರ್ಕ್ ಆಯಿಲ್ ಸೀಲ್ನ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಕೆಲಸ ಒಂದು ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ಮತ್ತು ಇಲ್ಲಿ ಗ್ರೂವ್ ಇರೋ ಕಾರಣ ವಾಪಸ್ ಫೋರ್ಕ್ ಆಯಿಲ್ ಸೀಲ್ ಹಾಕಬೇಕಾದ್ರೆ ಆ ಗ್ರೂವಿಂದ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅಗೇನ್. ಸೊ ಹಾಗಾಗಿ ಇಲ್ಲಿ ಟೇಪ್ ಮಾಡಿ ಫೋರ್ಕ್ ಆಯಿಲ್ ಸೀಲ್ಗೆ ಸ್ವಲ್ಪ ಲೂಬ್ರಿಕೇಟ್ ಮಾಡಿ ಆ್ಯಂಡ್ ದೆನ್ ಇದ್ರೊಳಗೆ ಹಾಕೋದು ಬೆಸ್ಟ್. ಸೊ ಇದೇನು ನೋಡ್ತಿದ್ದೀರಾ, ಇದು ಡಸ್ಟ್ ಕ್ಯಾಪು. ಸೊ ಇದಾದಮೇಲೆ ಒಂದು ಮೆಟಲ್ ರಿಂಗ್ ಇದೆ. ದಿಸ್ ಇಸ್ ದ ಸೆಟ್ ಕ್ಲಿಪ್ ವಿಚ್ ಹೋಲ್ಡ್ ದ ಫೋರ್ಕ್ ಸೀಲ್ ಅನ್ ಆಲ್ ದಿಸ್ ಥಿಂಗ್. ಸೊ ಯೆಸ್, ಸೆಕೆಂಡ್ ಅಂಡ್ ಥರ್ಡ್ ವಿಲ್ ಬಿ ಫೋರ್ಕ್ ಆಯಿಲ್ ಸೀಲ್. ಕೇರ್ಫುಲ್. ವಾಪಸ್ ಆಯಿಲ್ ಹಾಕ್ತಾ ಇದ್ದೀವಿ. ಸೊ ರೈಟ್ ಫೋರ್ಕಿಗೆ ಏನು ಕ್ವಾಂಟಿಟಿ, ಲೆಫ್ಟ್ ಫೋರ್ಕಿಗೆ ಏನು ಕ್ವಾಂಟಿಟಿ ಅನ್ನೋದನ್ನು ನಾನು ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಸೊ ಐ ಆಮ್ ಯೂಸಿಂಗ್ ದಿಸ್ ಮ್ಯಾಕ್ಸಿಮ 10 ವೈಟ್ ಫೋರ್ಕ್ ಫ್ಲೂಯಿಡ್. ಸೊ ರಿಬೌಂಡ್ ಫೋರ್ಕ್ ಆಗಿರೋದ್ರಿಂದ ಅದಕ್ಕೆ ಎಷ್ಟು ಆಯಿಲ್ ಅನ್ನೋದನ್ನು ನಾನು ನಿಮಗೆ ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಈಗ ನೆಕ್ಸ್ಟು ಫೋರ್ಕ್ನ ಫಿಕ್ಸ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಡನ್ ವಿತ್ ದ ರೈಟ್ ಫೋರ್ಕ್, ಟಾರ್ಕ್ ಮಾಡ್ತಾ ಇದ್ದಾರೆ. ಲೆಫ್ಟ್ ಫೋರ್ಕ್ ಸಹ ಸೇಮ್ ಇದೇ ಪ್ರೊಸೀಜರ್, ಅದೇ ಥರ ರಿಮೂವ್ ಮಾಡಿ
ಮತ್ತೆ ರಿಪ್ಲೇಸ್ ಮಾಡೋದು ಎಲ್ಲ ಚೇಂಜ್ ಮಾಡಿ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದು. ನಿಮಗೆ ಏನಾದರೂ ಇದರಲ್ಲಿ ಇಷ್ಟ ಆಗಿದ್ದರೆ ಆ್ಯಸ್ ಆಲ್ವೇಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಆ್ಯಸ್ ಆಲ್ವೇಸ್ ರೈಡ್ ಸೇಫ್, ಡ್ರೈವ್ ಸೇಫ್, ಬಿ ಸೇಫ್, ಟೇಕ್ ಕೇರ್, ಬಾಯ್.